ಇಲ್ಲ ನೀವು ಕನ್ನಡಿಗ ಅಂತ ಬಂದಾಗ ಮಾತ್ರ ಈ ಕ್ವಶನ್ ಯಾಕೆ ಕೇಳ್ತೀರಾ? ಒಬ್ಬ ಪೊಲೀಸ್ನ ಭ್ರಷ್ಟನಾಗಿ ತೋರಿಸ್ತೀವಿ, ಒಬ್ಬ ಲಾಯರ್ನ ಭ್ರಷ್ಟನಾಗಿ ತೋರಿಸ್ತೀವಿ, ಒಬ್ಬ ಪೊಲಿಟಿಷಿಯನ್ನ ಭ್ರಷ್ಟಾಗಿ ತೋರಿಸ್ತೀವಿ, ಅದನ್ನ ಯಾಕೆ ಕ್ವಶನ್ ಮಾಡೋದಿಲ್ಲ? ನೀವು ಕನ್ನಡಿಗನ ಅಂತ ತೋರಿಸಿದ ತಕ್ಷಣ ಕನ್ನಡಿಗನ ಬಗ್ಗೆ ಯಾಕೆ ಅಷ್ಟು ಕ್ವಶನ್? ಎಲ್ಲರ ಎಲ್ಲಾದ್ರಲ್ಲೂ ಇದೆ. ರೂಪೇಶ್ ರಾಜಣ್ಣ ಅವ್ರು ಏನು ಹೇಳಿದ್ದಾರೆ, ಎಲ್ಲಾ ಡಿಪಾರ್ಟ್ಮೆಂಟಲ್ಲೂ ಎಲ್ಲಾ ಕಡೆ ಭ್ರಷ್ಟರು ಇದ್ದಾರೆ. ಆ ಭ್ರಷ್ಟರ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಒಳ್ಳೆಯವ್ರ ಬಗ್ಗೆ ಮಾತಾಡ್ತಾ ಇಲ್ವಲ್ಲ. ನಾವು ಭ್ರಷ್ಟರ ಬಗ್ಗೆ ಮಾತಾಡ್ತಿದ್ವಿ, ಅದು ಎಲ್ಲಾ ಫೀಲ್ಡಲ್ಲೂ ಇದ್ದಾರೆ. ಆ ಫೀಲ್ಡ್ ಅಲ್ಲಿ ಇರೋರಿಗೆ ಬಗ್ಗೆ ನಾವು ಸಿನಿಮಾ ಮಾಡಿದ್ವಲ್ಲ. ಓ, ಪೊಲೀಸ್ ನ ಎಲ್ಲಾ ಸಿನಿಮಾದಲ್ಲೂ ಒಳ್ಳೆಯವನಾಗೆ ತೋರಿಸಿಲ್ವಲ್ಲ, ಕೆಟ್ಟ ಪೊಲೀಸ್ನಾಗೂ ತೋರಿಸಿದೀವಿ, ಕೆಟ್ಟ ಲಾಯರ್ನಾಗೂ ತೋರಿಸಿದೀವಿ, ಕೆಟ್ಟ ಅಧಿಕಾರಿಯಾಗಿ ತೋರಿಸಿದೀವಿ. ಅವಾಗೆಲ್ಲ ಈ ಕ್ವಶನ್ ಬರೆದಿರೋದು ಬರೀ ಒಬ್ಬ ಕನ್ನಡಿಗನ್ನ ತೋರಿಸಿದಾಗ ಯಾಕೆ ಈ ಕ್ವಶನ್? ಸಿನಿಮಾದಲ್ಲಿ ಆನ್ಸರ್ ಇದೆ ಎಲ್ಲದಕ್ಕೂ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಇಲ್ಲ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಏನು ಕ್ವಶನ್ಗಳು ಕೇಳಿದ್ದೀವಿ ಅಲ್ಲ, ಇಷ್ಟು ಕ್ವಶನ್ಗಳಿಗೆ ಸರಿಯಾದ ರೀತಿಯಲ್ಲಿ ಆನ್ಸರ್ಗಳು ಇದೆ ಅದರಲ್ಲಿ. ಇಲ್ಲ ಇಲ್ಲ ಇಲ್ಲ, ಆ ಥರದ ತಪ್ಪುಗಳನ್ನು ಮತ್ತು ಆ ಥರದ ಕ್ಷುಲ್ಲಕವಾಗಿ ಯೋಚನೆ ಮಾಡಿಲ್ಲ ನಾನು. ಇಲ್ಲ, ಮಾಡಿಲ್ಲ, ಆ ಥರ ಯೋಚನೆ ಮಾಡಿಲ್ಲ ನಾನು. ಇಲ್ಲ, ನಾನು ಏನು ಇವಾಗ ಕ್ವಶನ್ಗಳು ಅಂತ ಏನಿದೆ ಇದರಲ್ಲಿ ಏನು ಅಂದ್ರೆ, ನೀವು ಬರೀದು ಟೀಸರ್, ಎರಡು ನಿಮಿಷದ ಟೀಸರ್ ಅಲ್ಲಿ ಏನೆಲ್ಲ ನೋಡಿ ನಿಮ್ಗೆ ಏನೆಲ್ಲ ಕ್ವಶನ್ಸ್ಗಳು ಕಾಣಿಸ್ತಾ ಇದೆಯೋ ಅದಕ್ಕೆಲ್ಲ ಸಿನಿಮಾದಲ್ಲಿ ಕರೆಕ್ಟ್ ಆದಂತ ಆನ್ಸರ್ಗಳು ಇರುತ್ತೆ. ಅಲ್ಲ, ಗೊತ್ತಾಯ್ತು ಸರ್, ನಾನು ಕೇಳಿದ್ರೆ ನಿಮ್ಗೆ ದಾಖಲೆ ಇದ್ರೆ ಆ ವ್ಯಕ್ತಿಯ ನೇರವಾಗಿ ಆ ವ್ಯಕ್ತಿ ಹೆಸರಲ್ಲೇ ಮಾಡ್ಬೋದಲ್ವಾ ಸಿನಿಮಾನ? ಇಲ್ಲ, ಯಾಕೆ ನೀವೆಲ್ಲ ಹೋರಾಟಗಾರರ ಬಗ್ಗೆ? ಯಾಕಂದ್ರೆ ನಾನು ಬಂದು ಶೂಟಿಂಗ್ ಮಾಡ್ಬೇಕಾದ್ರೆ ನಾವಿದ್ದ ಸೀನ್ಗಳೇ ಬೇರೆ. ಇವನ್ ಅಶ್ವಿನಿ ಮೇಡಮ್ ಎಲ್ಲಿದ್ದಾರೆ? ಅಶ್ವಿನಿ ಮೇಡಮ್ ನಾವ್ ಇರ್ಬೇಕಾದ್ರೆ ನಾನು ಮಾತಾಡ್ತೀನಿ ತಡ್ರಿ ಅಲ್ಲಿ ಬಂದ. ನಿಜವಾದ ಹೋರಾಟ ಇಲ್ಲಿಂದ್ರೆ ಸ್ಟಾರ್ಟ್ ಮಾಡ್ಬಿಡೋಣ. ಗುರುದೇಶ್ ಪಾಂಡೆ ಅವ್ರು ಹೇಳ್ತಾ ಇದ್ದಾರೆ, ಯಾರೋ ಗಾಳಿ ಸುದ್ದಿ ಯಾರೋ ಹೇಳಿದ್ರು, ಯಾರೋ ಹೇಳಿದ್ದನ್ನ ಕೇಳ್ಕೊಂಡು ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದಕ್ಕಾಗಲ್ಲ. ನಾನು ಕೂತ್ಕೋಬೇಕಾ? ಓಕೆ ಅಣ್ಣ. ಅಲ್ಲ, ಅಮ್ಮ ಬಾಮ್ಮೆ ಬನ್ನಿ 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 ಬನ್ನಿ. ಅಲ್ಲ, ನಂದು ಮುಗಿಸ್ಬಿಡ್ತೀನಿ ಆಮೇಲೆ ನೀವು ಮಾತಾಡಿ ಅಂತ. ಅಲ್ಲ, ನಾವು ಮಾತಾಡಿದ್ರೆ ಅದು ರಿಲೀಸ್ ಆಗಬೇಕು ಬೇಡವ ಅನ್ನೋದು ಆಮೇಲೆ ಡಿಸೈಡ್ ಆಗುತ್ತೆ ಅಂತ. ನಾವು ಒಂದ್ಸತಿ ಕ್ಲಾರಿಟಿ ತಗೊಂಡು ಮಾತಾಡಿದ ಮೇಲೆ ಅದು ರಿಲೀಸ್ ಆಗಬೇಕು ಬೇಡವಂತ ಡಿಸೈಡ್ ಆಗ್ಲಿ ಆಮೇಲೆ ಅಂತ ನಾನು ಹೇಳ್ತಾರೆ. ಸರ್, ನನ್ನ ಪಾಯಿಂಟ್ ಇಷ್ಟೇ. ಓಕೆ ಮೇಡಮ್, ನೀವು ಮಾತಾಡಿ, ನಿಮಗೆ ಮಾತಾಡೋಣ. ನನ್ನ ಪಾಯಿಂಟ್ ಇಷ್ಟೇ, ನಿಮಗೆ ನಿಖರವಾದ ದಾಖಲೆ ಇದ್ದು ನಿಖರವಾಗಿ ಇಂಥವ್ರ ಮನೆಗೆ ಎಕ್ಸಾಂಪಲು ಕಾರ್ಗಳ ಹೆಸರಲ್ಲಿ ಏನೋ ಒಂದು ಸುದ್ದಿ ಆಗ್ತಾ ಇದೆ, ಈಗ ದಾಖಲೆ ಇದೆ, ಸಿನಿಮಾ ಮಾಡಿ. ಈಗ ನೀವು ಒಬ್ಬ ಹೋರಾಟಗಾರರ ಬಗ್ಗೆ ನಿಮಗೆ ನಿಖರವಾದ ದಾಖಲೆ ಇದೆ, ಯಾಕೆ ಹೆದರ್ಕೋಬೇಕು? ಆಕೆ ಹೆಸರು ಅವರ ಹೆಸರಲ್ಲೇ ಮಾಡಿ ಸಿನಿಮಾನ, ಜನ ನೋಡಲಿ. ನೀವು ಉಳಿದ ಎಲ್ಲ ಹೋರಾಟಗಾರರು ಅಂದರೆ ನೀವು ಯಾವುದೇ ಹೆಸರನ್ನ ಹೇಳದೆ ಹೋರಾಟಗಾರರು ಕನ್ನಡದ ಹೆಸರಲ್ಲಿ ಯಾವುದೋ ಫಿಲಮ್, ಯಾಕಂದರೆ ಕೋರ್ಟ್ ನಿಮಗೆ ಗೊತ್ತಿರ್ಬೋದು ಆ ಚಿತ್ರ ರಿಲೀಸ್ ಆಗಬೇಕಾದ್ರೆ ಹೋರಾಟಗಾರರಲ್ಲಿ ಯಾವಾಗ ನಿಂತಿದ್ದು ಗೊತ್ತಾ? ಹೋರಾಟ ಕೋರ್ಟಲ್ಲಿ ಸ್ಟೇ ತರ್ತಾರೆ ಅವರು ಈ ಹೋರಾಟ ಚಿತ್ರ ಬಿಡುಗಡೆ ಮಾಡೋದಕ್ಕೆ. ಕೋರ್ಟಲ್ಲಿ ಹೋಗಿ ಪರ್ಮಿಷನ್ ತಂದ ಕ್ಷಣದಲ್ಲಿ ಪೊಲೀಸವರೆಲ್ಲ ಬರ್ತಾರೆ, ಅವಾಗ ರಿಲೀಸ್ಗೆ ಅವಕಾಶ ಕೊಡದೆ ಹೊರತು ಆ ಕ್ಷಣದವರೆಗೂ ನಾವು ಬಿಟ್ಟಿರಲ್ಲ ಅದನ್ನು. ಥಿಯೇಟ್ರಿಂದ ಆಚೆ ದೊಡ್ಡ ದೊಡ್ಡ ಗಲಾಟೆಗಳು, ಮೊನ್ನೆ ವಿಡಿಯೋನು ವೈರಲ್ ಆಯಿತು. ಆ ವರ ಏನು ಎಂಥದ್ದು ಏರಿಯಾದು ಬಾಲಾಜಿ ಈ ನಗರ ಯಾವುದೋ ಏರಿಯಾ ಇದೆ, ಅಲ್ಲೆಲ್ಲ ಹೋಗಿ ರಿಲೀಸ್ ಮಾಡೋದಕ್ಕೆ ಎದುರು ಫುಲ್ ಬೀಗ ಹಾಕಿದ್ರು. ರಿಲೀಸ್ ಯಾವಾಗಾಗಿದ್ದು ಅಂದರೆ ಕೋರ್ಟಲ್ಲಿ ಸ್ಟೇ ತಂದಿದೆ ಅಂತ ಪೊಲೀಸರು ಹೇಳಿದ್ರು ನಮಗೆ. ಸರ್, ಕೋರ್ಟಿಂದ ಆರ್ಡರ್ ಆಗಿದೆ, ದಯವಿಟ್ಟು ಬಿಡಿ ಈಗ ಅಂತೇಳಿ. ಅವಾಗಲೇ ನಾವು ಬ್ಯಾಕ್ ಆಗಿದ್ದು. ಸೊ ಈಗ ನಿಮ್ಗೆ ಹೇಳೋದೇನು ಅಂದರೆ, ವ್ಯಕ್ತಿ ಇದ್ರೆ ವ್ಯಕ್ತಿ ಹೆಸರಲ್ಲಿ ಮಾಡಿ. ನೀವು ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾಡಿದಾಗ ಏನಾಗುತ್ತೆ ಗೊತ್ತಾ? ನೀವು ಎಲ್ಲ ಹೋರಾಟಗಾರರನ್ನು ಅನುಮಾನದ ರೀತಿಯಲ್ಲಿ ನೋಡೋ ರೀತಿಯಲ್ಲಿ ಇದಿದೆ ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ. ಸೊ ಇದು ಅಷ್ಟು ಸುಲಭದಲ್ಲಿ ಒಪ್ಕೊಳ್ಳಕ್ಕಾಗದೆ ಇರಬಹುದು ಅನ್ನೋದು ನನ್ನ ಮಾತು. ಗುರುದೇಶ್ ಪಾಂಡೆ ಅವರೇ, ನೀವು ಆ ಥರ ಇದ್ರೆ ದಾಖಲೆ ಇದ್ರೆ ದಾಖಲೆ ಸಮೇತವಾಗಿ ಟೀಸರ್ ಬಿಡ್ಬೋದಿತ್ತೇನೋ? ದಾಖಲೆನೇ ಹಾಕ್ಬಿಟ್ಟು ಟೀಸರ್ ಬಿಡ್ಬೋದಿತ್ತಲ್ಲ?
ಇಂಥ ಹೋರಾಟಗಾರರು ಹಿಂಗ್ ಮಾಡಿದ್ದಾರೆ, ತಗೊಳ್ಳಿ ದಾಖಲೆ. ಹಾಗಾಗಿ ಈ ಟೀಸರ್ ಪೆಂಟಗಾನ್, ನೀವು ದಾಖಲೆಯಲ್ಲಿ ಏನಿಲ್ಲ, ಯಾರೋ ಒಬ್ಬ ಕ್ಯಾರೆಕ್ಟರ್ ಕರ್ಕೊ ಬಂದ್ಬಿಡದೆ ಆ ಕ್ಯಾರೆಕ್ಟರ್ ಹೆಸರಲ್ಲಿ ನೀವು ಕನ್ನಡ ಹೋರಾಟಗಾರ ಯಾರೋ ಕನ್ನಡದ ಹೆಸರಲ್ಲಿ ಇತ್ತೊಗೊಂಡಿದ್ದಾರೆ ಅಂತಂದು ಹೇಳ್ಬಿಟ್ರೆ ಅರ್ಥ ಏನು ಅಲ್ಲಿಗೆ? ಏನು ಎಲ್ಲ ಹೋರಾಟಗಾರರು ನಾಳೆ ದಿನ ಒಂದೇ ಇಲ್ಲ, ಎಲ್ಲ ಹೋರಾಟಗಾರರು ನಾಳೆ ಕೂತ್ಕೋತೀವಿ. ಗುರುದೇಶ್ ಪಾಂಡೆ ಅವರು ಒಂದು 50 ಜನರು ಕರ್ಕೊ ಬಂದು ಬೆಳಗಾವಿಗೆ ಹೋಗ್ಲಿ, ಇಲ್ಲ ಕರೆಕ್ಟ್ ಅಲ್ಲ ಸರ್. ಒಂದು ವಿಷಯ ಏನು ಹೇಳಿ, ಪಾಯಿಂಟ್ ಏನು ಅಂತಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್. ಗುರುದೇಶ್ ಪಾಂಡೆ ಅವರು, ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ನಾನು ಕ್ಯಾರೆಕ್ಟರ್ ಸಿಕ್ಕಾಕೊಂಡಿದ್ದೀನಿ ಇಲ್ಲಿ. ನಾನು ಯಾಕೆ ಭಯ ಬೀಳಲಿ? ಕ್ಯಾರೆಕ್ಟರ್ ಸಿಗಾಕೊಂಡಿದ್ದೀನಿ ಅಂದ್ರೆ ಕ್ಯಾರೆಕ್ಟರ್ ನನಗೆ ಗೊತ್ತೇ ಇಲ್ವಲ್ಲ, ಈ ಕ್ಯಾರೆಕ್ಟರ್ ಫಿಲಮ್ ಏನಿದೆ ಅಂತ ಅನ್ನೋದು ಗೊತ್ತಿಲ್ಲ ಅನಿಲ್. ನಮ್ಮ ಶಾಟ್ ಏನಿರ್ತದೆ, ಇದು ಎಂಥದ್ದು ಕಂಠೀರವ ಸ್ಟುಡಿಯೋದಲ್ಲಿ ನಂದು ಅಶ್ವಿನಿ ಮೇಡಮ್ ಎದುರುಗಡೆ ಕೊಟ್ಟು ಕಿಶೋರ್ ಸರ್ಗೆ ಮಾತಾಡೋ ಸೀನ್. ನಮಗೆ ಈ ಸೀನ್ ತೆಗೆದಿರೋದು ಯಾವುದು? ಅವ್ರ ಹೆಸರು ಮಾತಾಡ್ತಾರಲ್ಲ ಇನ್ನೊಬ್ರು, ಪೃಥ್ವಿ ಅವ್ರು ಮಾತಾಡಿದ್ರೆ ತೆಗೆದಿರೋದು ಎಲ್ಲೋ ಅದು ನಮಗೆ ಗೊತ್ತಾಗಿದ್ರೆ ಅವತ್ತು ಕೇಳ್ಬಿಡ್ತಿದ್ದೆ ನಾನು. ಯಾವತ್ತು ನಮಗೆ ಶಾಟ್ ಇಟ್ಟರಲ್ಲ, ಶಾರ್ಟ್ ಇಟ್ಟಾಗಲೇ ಕೇಳ್ಬಿಡ್ತಿದ್ದೆ ನಾನು, ಈ ಶಾರ್ಟ್ ಇಡೋಕ್ಕೂ ಮುಂಚೆ ಈ ಶಾರ್ಟ್ ಬಗ್ಗೆ ಮಾತಾಡಿ ಅಂತ ಹೇಳಿ. ನಮ್ಗೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ಸೊ ಎಲ್ಲ ಹೋರಾಟಗಾರರ ಬಗ್ಗೆ ತಪ್ಪು ಸಂದೇಶ ಹೋಗಕೂಡ್ದು. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.